ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲಿ 120,000 ಹಣವನ್ನ ಜಪ್ತಿ ಮಾಡಲಾಗಿದೆ. ಪಿಡಬ್ಲ್ಯೂಡಿ ಸಚಿವ ಎಚ್ಡಿ ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲಿ ಈ ಹಣ ಸಿಕ್ಕಿರೋದು. ಹೊಳೆ ನರಸೀಪುರ ಚೆನ್ನಾಂಬಿಕಾ ಚಿತ್ರಮಂದಿರದ ಎದುರು ಅಧಿಕಾರಿಗಳು ಈ ಹಣವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಪಿಡಬ್ಲ್ಯೂಡಿ ಸಚಿವ ಎಚ್ಡಿ ರೇವಣ್ಣ ಬೆಂಗಾವಲು ಪಡೆ ವಾಹನದಲ್ಲಿ ಈ ಹಣ ಸಿಕ್ಕಿರೋದು 120,000 ರೂಪಾಯಿ ಹಣ ಸಿಕ್ಕಿದೆ. ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಂತ ಟೈಮ್ನಲ್ಲಿ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಬಿಜೆಪಿ ಮುಖಂಡರ ಕಾರಲ್ಲೂ ಕೂಡ ಹಣ ಪತ್ತೆಯಾಗಿದೆ. ನಾರಾಯಣಗೌಡ ಕಾರಲ್ಲಿ 2,00,000 ಹಣವನ್ನ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ. ಎ ಮಂಜು ಆಪ್ತ ನಾರಾಯಣಗೌಡ ಅಂತ, ಆತನನ್ನು ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಬಿಜೆಪಿ ಸೇರಿದ್ರು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ನಾರಾಯಣಗೌಡ. ಬಿಜೆಪಿ ಅಭ್ಯರ್ಥಿ ಎ ಮಂಜು ಆಪ್ತ ಹೇಮಂತ್ ಅನ್ನೋರ ವಿಚಾರಣೆಯನ್ನ ಕೂಡ ಅಧಿಕಾರಿಗಳೀಗ ಮಾಡ್ತಾ ಇದ್ದಾರೆ. ರೇವಣ್ಣ ಅವರ ಬೆಂಗಾವಲು ಪಡೆ ವಾಹನದಲ್ಲಿ ಯಾವ ರೀತಿ ಹಣ ಸಿಕ್ಕಿದೆ ಅದನ್ನ ನಾವು ಸ್ಕ್ರೀನ್ ಮೇಲೆ ದೃಶ್ಯದಲ್ಲಿ ನೋಡ್ತಾ ಇದೀವಿ. ಇನ್ನೊಂದು ಕಡೆ ದೂರಿನ ಪ್ರತಿಯನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇದೀವಿ. ಇನ್ನೊಂದು ಕಡೆ ಬಿಜೆಪಿ ಮುಖಂಡರ ಕಾರಲ್ಲೂ ಕೂಡ ಹಾಸನದಲ್ಲಿ ಹಣವನ್ನ ಅಧಿಕಾರಿಗಳು ಪತ್ತೆ ಹಚ್ಚಿ ಜಪ್ತಿ ಮಾಡಿಕೊಂಡಿದ್ದಾರೆ. ಪ್ರಚಾರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ಹಣವನ್ನ ಕೊಟ್ಟಿಲ್ಲ ಅಂತ ಇಲ್ಲೊಬ್ರು ಮಹಿಳೆ ಆರೋಪವನ್ನ ಮಾಡಿದ್ದಾರೆ. ಬಾಗೇಪಲ್ಲಿ ಬಿಜೆಪಿ ಕಚೇರಿ ಮುಂದೆ ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರಚಾರ ಮುಗಿದ್ರೂ ಕೂಡ ಹಣವನ್ನ ಕೊಡದೆ ನಮಗೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಹಿಳೆಯರು ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಾಗೇಪಲ್ಲಿ ಬಿಜೆಪಿ ಕಚೇರಿ ಮುಂದೆ ಮಹಿಳೆಯರು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನೀವು ಒಬ್ಬೊಬ್ಬರಿಗೆ 200-300 ರೂಪಾಯಿ ಕೊಡ್ತೀವಿ ಅಂತ ಮುಖಂಡರು ಹೇಳಿ ಕರ್ಕೊಂಡು ಬಂದಿದ್ರಂತೆ. ಆದ್ರೆ ನಿನ್ನೆಯಿಂದ ಯಾರೂ ಕೂಡ ಕಚೇರಿಗೆ ಬಂದೇ ಇಲ್ಲ. ಅದಕ್ಕೆ ಆಕ್ರೋಶವನ್ನ ಈಗ ಮಹಿಳೆಯರು ವ್ಯಕ್ತಪಡಿಸ್ತಾ ಇರೋದು. ಹಣಕ್ಕಾಗಿ ಸದ್ಯಕ್ಕೀಗ ಮಹಿಳೆಯರು ಆಫೀಸ್ ಮುಂದೆನೆ ಪಟ್ಟ ಹಿಡಿದು ಕೂತಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಕೇಳ್ರಪ್ಪೋ ಕೇಳಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.